10% ವಿದ್ಯುತ್ತಿನ ಬೆಲೆ ಒಂದು ಯೂನಿಟ್ಗೆ 35 ಪೈಸೆ ಹೆಚ್ಚು ಮಾಡಿದ್ರಿ. ವಾಟರ್ ಬಿಲ್ ಜಾಸ್ತಿ ಮಾಡಿದ್ರಿ. ಅಡಿಗೆ ಎಣ್ಣೆ ಜಾಸ್ತಿ ಆಯ್ತು, ಕಬ್ಬಿಣ ಸಿಮೆಂಟ್ ಜಾಸ್ತಿ ಆಯ್ತು. ಹೆಂಗೆ ಬದುಕೋದು, ಹೆಂಗೆ ಸಾಮಾನ್ಯ ಜನ ಬದುಕೋದು ಹೆಂಗೆ? ಈ ಸರ್ಕಾರ ಇರ್ಬೇಕಾ? ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿರ್ಬೇಕಾ? ಈ ದೇಶದಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಸರ್ಕಾರ ಇರ್ಬೇಕಾ? ಇದನ್ನು ಮುಚ್ಚಿಕೊಳ್ಳೋಕೋಸ್ಕರ ನರೇಂದ್ರ ಮೋದಿಯವರು ಇಲ್ಲಿ ಬಿಜೆಪಿ ಸರ್ಕಾರ, ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಯಾವತ್ತಾದ್ರು ಮಾತಾಡ್ತಾರ? ನಿರುದ್ಯೋಗದ ಬಗ್ಗೆ ಮಾತಾಡ್ತಾರ? ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರ? ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾರ? ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಎಂಎಸ್ಎಂಇ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಈ ದೇಶದಲ್ಲಿ ಉದ್ಯೋಗ ಕೊಡ್ತಿದ್ದದ್ದು 11 ಕೋಟಿ. ಈಗ 2.5 ಕೋಟಿ ಬಂದ್ಬಿಟ್ಟಿದೆ. ನಿರುದ್ಯೋಗಿಗಳು ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗಿ ಅಂತೀರಲ್ಲ ನರೇಂದ್ರ ಮೋದಿಜಿ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಯುವಕರಿಗೆ ಪಾಪ ಹುಡುಗರುಗಳು ಗೊತ್ತಿಲ್ದೇನೆ 2014-15 ಮೋದಿ 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 ಅನ್ನೋರು. ಅವ್ರ ಹೊಟ್ಟೆ ಮೇಲೆ ಹೊಡೆದ್ರು ಹೇಳಿದ್ರಿ ನರೇಂದ್ರ ಮೋದಿ ಅವರೇ. ಏನು ಈ ದೇಶ ಯಾವ ಕಡೆ ಹೋಗ್ತಾ ಇದೆ? ಇಲ್ಲಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದನ್ನು ಮುಚ್ಚಿಕೊಳ್ಳೋಕೋಸ್ಕರವಾಗಿ ಈ ಜಾಬ್ ಹಲಾಲ್ ಭಗವದ್ಗೀತೆ ವ್ಯಾಪಾರ ನಿರ್ಬಂಧ, ಮಾವಿನಣ್ಣಿನ ವ್ಯಾಪಾರ ಮಾಡಬೇಡಿ, ಅಲ್ಲಿ ಚರ್ಚ್ಗಳಲ್ಲಿ ಎಂಥದ್ದು ಮೈಕ್ಗಳು ಈ ತರ ಶುರು ಮಾಡಿದ್ದೀರಲ್ಲ ಪಾಪ. ಅವನೇನ ಮಾಧುಸ್ವಾಮಿ ಅವ್ರ ಸತ್ಯ ಸ್ವಲ್ಪ ಹೇಳಿದಾನೆ ಒಂಚೂರು ನಿನ್ನೆ. ಇದು ಸಂಘ ಪರಿವಾರದವ್ರ ದೇಶ ಅಲ್ಲ. ದಿಸ್ ಇಸ್ ಎ ಕಂಟ್ರಿ ಆಫ್ ಆಲ್ ಇಂಡಿಯನ್ಸ್. ಸಂಘ ಪರಿವಾರದವ್ರ ದೇಶ ಅಲ್ಲ ಇದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.